ನಮಸ್ತೆ ಗೆಳೆಯರೇ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡೋಣ ಅಂತ ಅನ್ನಿಸ್ತು. ಅನೇಕ ವಿಚಾರಗಳು ಸ್ಮೃತಿ ಪಟಲದಲ್ಲಿ ಹಾದು ಹೋಗುತ್ತಿದ್ದವು. ನಿಮ್ಮ ಹಾಗೆ ಇವನಿಗೂ ಬಾಲ್ಯದಲ್ಲಿ ಅನೇಕ ಪ್ರಶ್ನೆಗಳು ಕಾಡುತ್ತಾ ಇದ್ವು. ಏನಿದು ರಾಜ್ಯಶಾಸ್ತ್ರ? ಡಿ ವಿ ಜಿಯವರು ಬರೆದಿದ್ದಾರೆ. ಹೇಗೆ ನಡೆಯುತ್ತಿದ್ದು? ಕಣ್ಣಿಲ್ಲ ಅದು. ಕೋರ್ಟಲ್ಲಿ ನ್ಯಾಯದೇವತೆಗೆ ಹೆಂಗೆ ಕಣ್ಣಿಲ್ಲೋ ಅದು ಕಣ್ಣಿಲ್ಲ. ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಆಗುವ ಎಲ್ಲ ಆಗು ಹೋಗುಗಳಿಗೆ ಎಲ್ಲ ನಾಯಕರುಗಳಿಗೆ ಹೊಣೆ ಪ್ರಜೆನೇ. ಅದೇ ಪ್ರಜಾಪ್ರಭುತ್ವ. ನಮ್ಮ ಆಳುವ ರಾಜಕಾರಣಿ, ಆಡಳಿತ ಮಾಡುವ ರಾಜಕಾರಣಿ ಎಡವಿದ್ದಾನೆ ಅಂದರೆ ಅದು ಪ್ರಜೆಯೇ ಎಡವಿರುವುದು. ಇದು ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಏನು ಹೊಸ ವಿಚಾರ ಅಂತ ಹೇಳಬೇಡಿ. ರಾಘವೇಂದ್ರ ಸ್ವಾಮಿಗಳು ಒಬ್ಬ ನವಾಬನ ಬಳಿ ಹೋಗಿ ನನಗೆ ಸಮಾಧಿಗೆ ಜಾಗ ಬೇಕು ಎಂದು ಕೇಳಿದಾಗ ಬಾಲ್ಯದಲ್ಲಿ ಅಹೋರಾತ್ರನಿಗೆ ತುಂಬ ದುಃಖ ಆಗ್ತಿತ್ತು. ಆ ಸೀನ್ ನೋಡಿ, ಏನಪ್ಪ ರಾಘವೇಂದ್ರ ಸ್ವಾಮಿಗಳು ಹೋಗ್ಬಿಟ್ಟು ಅವನ ಹತ್ರ ಕೇಳೋದೇನು, ಅವನು ಆ ಯತಿಗೆ ಇಷ್ಟವಾಗದ ಆಹಾರ ಇಡೋದೇನು, ಆ ಆಹಾರವನ್ನು ತನ್ನ ಆಹಾರವಾಗಿ ಮಾರ್ಪಡಿಸುವ ಚಮತ್ಕಾರ ಏನು. ಅಷ್ಟೇ ಚಮತ್ಕಾರ ಇದ್ದಿದ್ರೆ ಆ ನವಾಬನೇ ಇಲ್ಲದ ಹಂಗೆ ಮಾಡಿಕೊಂಡು ಅಲ್ಲಿ ಯಾರಾದರೂ ತುಂಬ ಒಳ್ಳೆ ಆಳ್ವಿಕೆಯವರು ಇರ್ಬೋದು ಅಂತ ಅಂದ್ಕೊಂಡಿದ್ದ ಅವ್ರ ಹತ್ರ. ನೋಡಿ, ಎಷ್ಟೇ ಯತಿಗಳಾದರೂ ದೇಶದ ವಿಚಾರಗಳಲ್ಲಿ ಇಂಟರ್ಫಿಯರ್ ಆಗಲ್ಲ. ಸಾಯಿಬಾಬಾ ಇದ್ರು, ಆ ಟೈಮಲ್ಲಿ ಬ್ರಿಟಿಷ್ ಇದ್ರು, ಗಜಾನನ ಮಹಾರಾಜ್ ಇದ್ರು, ಅಕ್ಕಲ್ಕೋಟ್ ಮಹಾರಾಜ್ ಇದ್ರು, ಹಂಗೆ ತುಂಬ ಜನ ಸಾಧನೆ ಮಾಡಿದಂಥ ಯತಿಗಳಿದ್ರು. ಬ್ರಿಟಿಷರು ನಮ್ಮನ್ನು ಆಳಿದ್ದಕ್ಕೆ ಸುಮಾರು 3,000-4,000 ಜನ ಇರೋ ಬ್ರಿಟಿಷರ್ಸು ನಮ್ಮನ್ನು 30 ಕೋಟಿ ಭಾರತನ ಜನಸಂಖ್ಯೆನ ಆಳಿದ್ದಕ್ಕೆ ಅಜ್ಞಾನದಿಂದ. ಈ ಪ್ರಶ್ನೆ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಯಾಕೆ ಕೃಷ್ಣ, ಯಾಕೆ ಈ ಜಗತ್ತು ಹೀಗಿದೆ, ಯಾಕೆ ಕೆಟ್ಟ ರಾಜ ದುರ್ಯೋಧನ ಯಾಕೆ ಬಂದ, ಯಾಕೆ ಇವನ ದಬ್ಬಾಳಿಕೆಯನ್ನು 800,000 ಜನ ಸಫರ್ ಆಗ್ತಾ ಇದ್ದಾರೆ, ಹಿಂಗೆಲ್ಲ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾರೆ, ಅಜ್ಞಾನಂ ಚಾಬಿ ಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅಂತ. ಅಂದರೆ ಇವರೆಲ್ಲ ಅವರವರ ಅಜ್ಞಾನದಿಂದ ಸಫರ್ ಆಗ್ತಿದ್ದಾರೆ. ನಮ್ಮ ಕರ್ನಾಟಕದ ಸಿ ಎಂ ಸರಿ ಇಲ್ಲ ಅಂದರೆ ನಾವು ಸರಿ ಇಲ್ಲ ಅಂತ ಅರ್ಥ. ನಮ್ಮ ಭಾರತದ ಪಿ ಎಂ ಸರಿ ಇದ್ದಾರೆ ಅಂದರೆ ನಾವೆಲ್ಲ ಸರಿ ಇದ್ದೀವಿ, ಭಾರತದ ವಿಚಾರದಲ್ಲಿ ಸರಿ ಇದ್ದೀವಿ ಅಂತ ಅರ್ಥ. ನಾವು ಮನಸ್ಸು ಮಾಡಿದ್ರೆ ಮನೆಯ ಅಥವಾ ಆಫೀಸಲ್ಲಿ ಅಥವಾ ಕಾರ್ಖಾನೆಯಲ್ಲಿ ತಪ್ಪು ಮಾಡಿದ ಕೆಲಸದವರನ್ನು ಹೇಗೆ ತೆಗಿಬೋದು ಹಾಗೆ ತೆಗಿಬೋದು. ಆದರೆ ನಾವು ಜಗ್ಗುಟು ಹಿಡ್ಕೊಂಡೋಗಿದೆ ನಮ್ಮ ದೇಹದ ತ್ವಚೆ, ಮೈಗೆ ನಮ್ಮದಾದರೆ ಸಾಕು ಕೆಲಸ ಅಂತ. ನಿಮಗೆ ಗೊತ್ತುಂಟೆ, ನಾವು ಬದಲಾಗೋ ತನಕ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂವೇದನಾಶೀಲ ಕರುಣಾಮಯಿ ಸಿ ಎಂ ಆಗಿ ಪಿ ಎಂ ಆದರೂ ತಡ್ಕೊಳಕ್ಕಾಗಲ್ಲ, ಅವರು ಮರಣಿಸ್ಬಿಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಥರ. ಅತ್ಯಂತ ಹೆಚ್ಚು ಸಂವೇದನಾಶೀಲ ಪಿ ಎಂ ಮತ್ತು ಕರುಣಾಮಯಿ ಪಿ ಎಂ ಆಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವ್ರನ್ನ ಬದುಕೋಕ್ಕೆ ಆಗಲಿಲ್ಲ, ಯಾಕೆಂದರೆ ಅಷ್ಟೇ ಸಂವೇದನಾಶೀಲ ಜನ ನಾವು ಆಗುವ ತನಕ ನಮಗೆ ಆ ರೀತಿ ನಾಯಕರುಗಳು ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲ ಬದಲಾವಣೆ ಆಗಬೇಕಾಗಿದೆ. ನಾನ್ ಕರಪ್ಟಿವ್ ನಾವಾಗೋ ತನಕ ನಮ್ಮ ದೇಶ ನಾನ್ ಕರಪ್ಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಪ್ರಧಾನಿ ಯೋಚನೆ ಮಾಡಿದ್ರೆ, ಒಬ್ಬ ಸಿ ಎಂ ಯೋಚನೆ ಮಾಡಿದ್ರೆ ಆಗೋದಿಲ್ಲ ಅದು. ನಾವೆಲ್ಲ ಆ ರೀತಿ ಯೋಚನೆ ಮಾಡಬೇಕು. ಅದಕ್ಕೆ ಸಿಸ್ಟಮ್ ದೇವರು ಅನ್ನೋದಿದ್ರು ಯಾಕಿಂಗ್ ಆಗ್ತದೆ, ಯಾಕೆ ಈ ಲಂಚ ಗೂಳಿ ಆದವನು ಸಿ ಎಂ ಆಗಿದ್ದಾನೆ ಅಂತ ಅನ್ಕೋಬೋದು. ಇಲ್ಲ, ದೇವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವೇ ಓಟ್ ಹಾಕ್ಕೊಂಡು ನೀವೇ ಸಂಸಾರ ನಡೆಸ್ಕೊಳ್ಳಿ ಅಂತ. ನಿಮಗೆ ನಮ್ಮ ಮಕ್ಕಳು ಅಂತ ಒಂದು ಹಳೇ ಪಿಕ್ಚರ್ ಇದೆ, ಯೂಟ್ಯೂಬಲ್ಲಿದ್ದರೆ ನೋಡಿ, ಅದರಲ್ಲಿ ಗೊತ್ತಾಗತ್ತೆ. ತಂದೆನೇ ಯಾವಾಗಲೂ ನಿಂದಿಸ್ತಾ ಇರ್ತಾರೆ ಮಕ್ಕಳು, ಏನೊಂದು ಚಾಕ್ಲೇಟ್ ತೊಗೊಳಕ್ಕಾಗಲ್ಲ, ಪಪರ್ಮೆಂಟ್ ತೊಗೊಳಕ್ಕಾಗಲ್ಲ, ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ನಿಂದಿಸ್ತಾ ಇರ್ತಾರೆ.
ಆದರೆ ಕಡೆಗೆ ಆ ಅಪ್ಪ ಇವರ ನೋವು ತಳ್ಳಾರದೆ ನೀವೇ ನನ್ನ ಸಂಬಳ ಎಲ್ಲ ತಂದ್ಕೊಟ್ಬಿಡ್ತೀನಪ್ಪ ನೀವೇ ಮನೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಗೊತ್ತಾಗುತ್ತೆ ಅವರಿಗೆ ಕಪ್ಪನ ಕಷ್ಟ ಏನು ಅಂತ. ಹಂಗೆ ನಾವು ಬದಲಾಗೋ ತನಕ, ಲಂಚ ಕೊಡುವವರು ಇರುವ ತನಕ ಲಂಚ ತೆಗೆದುಕೊಳ್ಳುವವರದ್ದು ದರ್ಬಾರ್ ನಡೀತಾ ಇರುತ್ತೆ. ಹಾಗಂದರೆ ಹೇಗೆ ಅಂದರೆ ಇದನ್ನೇ ಆಧ್ಯಾತ್ಮ ಅನ್ನೋದು. ಆಧ್ಯಾತ್ಮ ತತ್ವ ನಮ್ಮಲ್ಲೆಲ್ಲ ಆವರಿಸಿದಾಗ ಶಾಂತ ಸಾಗರವಾಗುತ್ತೆ ರಾಷ್ಟ್ರ. ಇದನ್ನು ನಾವು ಇದಕ್ಕೆ ಮೂಲ ಏನಾಗಬೇಕು ಅಂದರೆ ನಾವೆಲ್ಲ ದುಃಖ ಇಲ್ಲದವರಾಗಬೇಕು. ದುಃಖ ಇಲ್ಲದವರಾಗಬೇಕು ಅಂದರೆ ಏನು ಮಾಡಬೇಕು? ಸಾಲವಿಲ್ಲದವರಾಗಬೇಕು. ಸಾಲವಿಲ್ಲದವರಾಗಬೇಕು ಅಂದರೆ ಏನು ಮಾಡಬೇಕು? ಆಶೆ ಇಲ್ಲದವರಾಗಬೇಕು. ಆಶೆ ಇಲ್ಲದವರಾಗಬೇಕು ಅಂದರೆ ಎತ್ತರಕ್ಕೆ ಇರಬೇಕು. ಎತ್ತರಕ್ಕೇರುವುದು ಅಂದರೆ ಬೆಟ್ಟ ಹತ್ತುವುದು. ಬೆಟ್ಟ ಹತ್ತಿದಷ್ಟು ಆಲ್ಟಿಟ್ಯೂಡಲ್ಲಿ ಪ್ರೆಷರು ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೆ ಸೈನ್ಸ್ ಪ್ರಕಾರ. ಉತ್ತಮರಾಗ್ತೀವಿ. ಸತ್ಯ ಗೊತ್ತಾಗುತ್ತೆ ನಮಗೆ. ಹತ್ತುವುದು ವಾರಕ್ಕೊಂದ್ಸಲ ನೀವು ಬೆಟ್ಟಗಳಿಗೆ ಹೋಗಿ, ಗುಡ್ಡಗಳಿಗೆ ಹೋಗಿ, ಅಲ್ಲಿ ನಿಮಗೆ ಶಾಂತಿ ಸಿಗೋಕ್ಕೆ ಶುರುವಾಗುತ್ತೆ. ಈ ಆರ್ಟಿಫಿಷಿಯಲ್ ಶಾಂತಿಯಿಂದ ದೂರ ಆಗ್ತೀರಿ ನೀವು. ಹಣದಿಂದ ಶಾಂತಿ ಸಿಗುತ್ತೆ ಅಂತ ಅಂದ್ಕೊಳ್ಳೋ ಭಾವನೆಗಳೆಲ್ಲ ದೂರ ಆಗುತ್ತೆ. ಮನೆಯಲ್ಲಿ ಹಣ ಕೊಟ್ಟರೆ ಸಿಗೋ ಎ ಸಿ ಬೆಟ್ಟಗಳಲ್ಲಿ ಹಣ ಕೊಡದೇನೆ ಸಿಗುತ್ತೆ. ಮನೆಯಲ್ಲಿ ಹಣ ಕೊಟ್ಟರೆ ಸಿಗೋ ಫೆಸಿಲಿಟೀಸು ಬೆಟ್ಟದಲ್ಲಿ ಹಾಗೇ ಸಿಗುತ್ತೆ. ಆಸೆ ಇಲ್ಲದವರಾಗಬೇಕು ಅಂದರೆ ಬೆಟ್ಟ ಹತ್ತಬೇಕು. ಪ್ರೀತಿ ಬೆಳೆಸ್ಕೋಬೇಕು, ಸಂವೇದನೆ ಬೆಳೆಸ್ಕೋಬೇಕು, ಕರುಣಾಮಯಿ ಆಗಬೇಕು. ನಾವು ಕರುಣಾಮಯಿ ಆದಾಗ ಮ್ಯಾಗ್ನೆಟ್ಗೆ ಹೇಗೆ ಉಕ್ಕು ಅಟ್ರ್ಯಾಕ್ಟ್ ಆಗುತ್ತೋ ಹಂಗೆ ನಾವು ಕರುಣಾಮಯಿಯಾದ ನಾಯಕರುಗಳನ್ನೇ ಹುಡುಕ್ತೀವಿ. ಅವರು ಕೂಡ ನಮ್ಮನ್ನು ಆಸೆಗಳಿಂದ ಬಂಧಿಸೋಕ್ಕಾಗಲ್ಲ. ನಮ್ಮ ಇಷ್ಟಗಳನ್ನು ಕೊಟ್ಟು ಓಟು ಪಡೆಯೋಕ್ಕಾಗಲ್ಲ ಅವು. ನಾವು ಯಾವಾಗ ಶಾಂತವಾಗಿದ್ದೀವಿ, ನಾವು ಏನು ಕೊಟ್ಟರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದಾಗ ಅವರಿಗೆ ಒಳ್ಳೆಯವರಾಗೆ ತೋರಿಸ್ಬೇಕಾಗತ್ತೆ. ಆಗ ಸ್ವಾರ್ಥ ಇರೋರು ಬಿಟ್ಟೋಗ್ಬಿಡ್ತಾರೆ. ನಮಗ್ಯಾಕಪ್ಪ ಈ ತಲೆನೋವು, ಏನು ಒಂದು ಮೂರು ಕಾಸು ಇನ್ಕಮ್ ಇಲ್ಲ, ನಾನೇ ಆಗಬೇಕು ನಾಯಕ ಅಂತ. ಆವಾಗ ತುಂಬ ಪ್ರಾಮಾಣಿಕರು, ಜಗತ್ತಿನ ಏಳಿಗೆಯಲ್ಲಿ ಆಸಕ್ತಿ ಇರೋರು, ತ್ಯಾಗಿಗಳು ಬಂದು ನಮ್ಮ ರೂಲಿಂಗ್ ಆಗುತ್ತೆ. ನನಗೋಟ್ ಹಾಕಿ ನನ್ನ ಪಿಕ್ಚರ್ ನೋಡಿ, ನನ್ನ ಜೀವನ ಉಳಿಸಿ, ದಯವಿಟ್ಟು ಪಿಕ್ಚರ್ ನೋಡಿ, ನಾವು ಮಾಡಿರೋ ಪಿಕ್ಚರ್ ನೋಡಿ ಉಳಿಸಿ ಬೆಳೆಸಿ ಅನ್ನೋ ಭಿಕ್ಷಾ ಬೇಡುವಂತಹ ಗುಣಗಳು ಹೊರಟು ಹೋಗುತ್ತದೆ. ದೂರ ಆಗಬೇಕು ನಾವು. ಬೇಕು ಬೇಕು ಅನ್ನುವವರನ್ನ ದೂರ ಇಡಬೇಕು. ಬೇಡ ಬೇಡ ಅನ್ನುವವರನ್ನ ದೂರ ಇರಬೇಕು. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾ ರಂತಪ್ಪ ಅಂತ ಹೇಗೆ ಬಂದರು ಏನು ಬಂದರು ಸಹಿಸ್ಕೋತೀನಿ ಅನ್ನೋರು ಕೂಡ ಜಗತ್ತಲ್ಲಿ ತುಂಬ ಜನ ಇರ್ತಾರೆ. ಅಂಥವ್ರನ್ನ ತಗೊಂಡು ರಾಜ ಮಹಾರಾಜರೇ ಬಿದ್ದೋಗ್ಬಿಟ್ರು. ಈ ಸೀಕ್ರೆಟ್ ಕೆಲವರು ಇನ್ವೇಡರ್ಸ್ ಅರ್ತುಬಿಟ್ರು. ಉದಾಹರಣೆಗೆ ಮೊಹಮ್ಮದ್ ಬಿನ್ ತೊಗಲಕ್, ಅವನು ಒಳಗಡೆ ಎಷ್ಟೇ ಕಪಟಿಯಾಗಿದ್ರು ಈ ಜನಗಳ ಸೀಕ್ರೆಟ್ ಅರ್ತುಬಿಟ್ಟ. ಅವನು ಅವನೇನು ಮಾಡ್ತಿದ್ದ, ಡೆಲ್ಲಿಲಿ ಹೋಗ್ಬಿಟ್ಟು ಅವನು ಮೊದಲನೇದಾಗಿ ಹಾಸಿಗೆ ಮೇಲೆ ಮಲಗೋದು ಬಿಟ್ಬಿಟ್ಟ. ಜನಕ್ಕೆ ಕರುಣೆ ಬರೋಕ್ಕೆ ಶುರುವಾಯಿತು. ಅವನ ಟೋಪಿ ಅವನೇ ಹೊಲ್ಕೊಂಡು ಅದನ್ನು ಮಾರಿ ಅದರಲ್ಲಿ ಅವನು ಊಟ ಮಾಡೋದನ್ನು ಜನಕ್ಕೆ ಜಗತ್ತಿಗೆ ತೋರಿಸ್ದ. ಮತ್ತೇನು ಮಾಡ್ದ, ಯಾರಾದರೂ ಸಿಪಾಯಿಗಳು ಯಾರಾದರೂ ಜನಗಳಿಗೆ ತೊಂದರೆ ಮಾಡಿರೋದು, ಅತ್ಯಾಚಾರ ಮಾಡಿರೋದು ಕಂಡು ಬಂದರೆ ಅಲ್ಲೋಗ್ಬಿಟ್ಟು ಆ ಯಾವ ಮಗುಗೆ ತೊಂದರೆ ಆಗಿದೆಯೋ, ಯಾರಿಗೆ ತೊಂದರೆ ಆಗಿದೆಯೋ ಅವ್ರ ಕೈಯಲ್ಲಿ ಚಡಿ ಕೊಟ್ಬಿಟ್ಟು ಹೊಡಿರಿ ನನಗೆ ಅಂತ ಹೇಳ್ತಿದ್ದ. ಆವಾಗ ಜನ, ಇವು ನಮ್ಮ ಮೊದಲಿನ ರಾಜ ಹಿಂಗಿರಲಿಲ್ಲ, ಇವರೆಷ್ಟು ಒಳ್ಳೆಯವರು, ಹೊಸಬರು, ಬೇರೆ ದೇಶದಿಂದ ಬಂದಿರೋರು ಅಂತ ತಲೆ ಮೇಲೆ ಇಟ್ಕೊಳ್ಳೋಕೆ ಶುರು ಮಾಡಿದ್ರು. ಇಲ್ಲಿನವರು ಜಿಗಟೆ ಇಟ್ಕೊಂಡು ಹೋಗ್ಬಿಟ್ಟಿದ್ರು. ಇಲ್ಲಿನ ರಾಜರು ಒಬ್ಬೊಬ್ಬರು 300-400 ಮದುವೆ ಆಗೋದು, ಐಷಾರಾಮಿ ಬದುಕು, ರೌಡಿಸಮ್ಮು, ರೋಲ್ ಕಾಲು ಇವೆಲ್ಲ ಕಲ್ತುಬಿಟ್ಟಿದ್ರು ಅಷ್ಟೊತ್ತಿಗೆ. ಅಂದರೆ ಇವ್ರಿಗೆ ಎದುರೇ ಇಲ್ವಲ್ಲ, ಇಂಪ್ರೆಸ್ ಮಾಡೋ ನೆಸೆಸಿಟಿನೇ ಇರಲಿಲ್ಲ ಜನಕ್ಕೆ. ಅದಕ್ಕೆ ಇವರು ಬಿದ್ದರು, ಅವ್ರು ಎದ್ದರು, ಮತ್ತು ಅವರ ಸಂತತಿಗಳು ಬೆಳೆದು ಅವರು ಅದೇ ಅನಾಚಾರ ಶುರು ಮಾಡಿ ಅದು ಬಿದ್ದೋದ್ರು.
ಕಡೆಗೆ ಬ್ರಿಟಿಷ್ ಬಂದಾಗ ಅವಾಗ ಇವರಲ್ಲಿ ನ್ಯಾಯಧರ್ಮಶಾಸ್ತ್ರ ಚೆನ್ನಾಗಿದೆ, ಕೋರ್ಟು ಕಚೇರಿ ಇದೆಯಂತೆ ಅಂತೇಳಿ ಇವ್ರನ್ನ ತಲೆ ಮೇಲೆ ಕುಡಿಸ್ಕೊಂಡು ಇವ್ರನ್ನ ಬೀಳಿಸಿದ್ರು. ಇದೇ ನಡೆದದ್ದು. ಬೀದಿಲಿದ್ದ ಐದರಲ್ಲಿ ಒಳ್ಳೆತನ ತೋರಿಸ್ಬಿಟ್ಟು ನ್ಯಾಯಧರ್ಮ ತೋರಿಸ್ಬಿಟ್ಟು ರಾಜ ಆಗ್ಬಿಟ್ಟ, ಜನಗಳನ್ನ ಸೆಳೆದ್ಬಿಟ್ಟಪ್ಪ. ಅಂದರೆ ಕೋಟೆ ಕೆಲ್ಲೋದೊಂದೇ ಅಲ್ಲ, ಆ ಗೆದ್ದ ಕೋಟೆಗೆ ನಾನು ಒಳ್ಳೆ ಅಧಿಪತಿ ಅಂತ ತೋರಿಸ್ಕೊಳಕ್ ಶುರು ಮಾಡಿದ್ರು. ಅಲ್ಲಿರೋರಿಗೆ ಫೆಸಿಲಿಟೀಸ್ ಕೊಟ್ಟು ಇವಾಗ ಇವರೆಲ್ಲ ಕೊಡ್ತಾರಲ್ಲ ಹಾಗೆ. ಆದರೆ ಅವನ ಮಗ ದಬ್ಬಾಳಿಕೆ ನಡೆಸ್ಬಿಟ್ಟು ಪತನ ಆಗ್ಬಿಟ್ಟ. ಪತನ ಆದವರೆಲ್ಲ ದಬ್ಬಾಳಿಕೆ ನಡೆಸಿದವ್ರೆ, ಹೆಸರು ಪಡೆದವರೆಲ್ಲ ಒಳ್ಳೆ ಕೆಲಸ ಮಾಡಿದವ್ರೆ. ಹಾಗೆ ಜೀರೋ ಎರರಲ್ಲಿ ರಾಜ್ಯವಾಳದವರು ಶ್ರೀರಾಮಚಂದ್ರ, ವಿಕ್ರಮಾದಿತ್ಯ, ಶಿವಾಜಿ ಮಹಾರಾಜರು. ಜೀರೋ ಎರರ್, ಮಿಸ್ಟೇಕೇ ಇಲ್ಲ ಬಿಗಿನಿಂಗ್ ಇಂದ ಎಂಡ್ವರೆಗೂ, ಜೀರೋ ಎರರ್ ಹಾಗೆ ಬದುಕಿದ್ರು. ಈಗಲೂ ಈ ರಾಜಕಾರಣಿಗಳಿಗೆ ನೋಡಿ, ಪ್ರಾಮಾಣಿಕವಾಗಿ ನನಗೆ ಓಟ್ ಹಾಕೋದು ಹಾಕಿ ಹಾಕಿ ಅಂತ ಕೇಳದೆ ಯಾರಾದರೂ ಗೆದ್ದು ತೋರ್ಸೋ ಕೇಳಿ, ಯಾಕಂದರೆ ಓಟು ಹಾಕಿ ಅಂತ ಹೇಳದಿದ್ರೆ ಓಟ್ ಹಾಕೋದಿಲ್ಲ ಇವಾಗಿರೋರು. ಯಾಕೆಂದರೆ ಇವರು ಓಟು ಹಾಕುವವರೇ ಹದಗೆಟ್ಟಿದ್ದಾರೆ. ಅವ್ರ ಹತ್ರ ಹೇಗೆ ಎಲ್ಲರೂ ನಿಂತ್ಕೋಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ತೋರಿಸೋದಕ್ಕೆ ಎಂ ಪಿ ಎಲೆಕ್ಷನ್ಗೆ ನಿಂತಿದ್ದಾಗ ಒಂದೇ ಒಂದು ವಿಡಿಯೋದಲ್ಲಿ ಕೂಡ ನಮಗೆ ಓಟ್ ಹಾಕಿ ಅಂತ ಕೇಳಲಿಲ್ಲ. ಯಾಕಂದರೆ ಗೆದ್ದರೆ ಈ ಕೆಲಸ, ಗೆಲ್ಲದಿದ್ರೆ ಆ ಕೆಲಸ ಅಂತ. ಅಂದರೆ ಆರಿಸಿ ಬಂದರೆ ಈ ಕೆಲಸ ದೇಶದ ಕೆಲಸ, ಆರಿಸದೇ ಇದ್ದರೆ ನಮ್ಮದೇ ಎಷ್ಟೊಕ್ಕೆ ಒಳ್ಳೆ ಕೆಲಸಗಳಿದೆ. ಆ್ಯಕ್ಚುಲಿ ನಾವು ಆ ಪದವಿಯಿಂದ ದೂರ ಇದ್ರೇ ಹೆಚ್ಚು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ. ಪದವಿಲಿದ್ದರೆ ನೌಕರಿ ಮಾಡ್ದಂಗದು. ಆದರೆ ಜನಕ್ಕೆ ಇದನ್ನು ತೋರಿಸ್ಕೊಡ್ಬೇಕಾಗಿತ್ತು. ಅದನ್ನು ಸೀಡಿಂಗ್ ಅಂತಾರೆ, ಬೀಜ ಬಿತ್ತುವಿಕೆ. ಮರಕ್ಕೆ ಮೊಳೆ ಹೊಡೆಯುವುದು ತಪ್ಪು ಅನ್ನುವ ಬೀಜ ಬಿತ್ತಿದಾಗ ಜನಗಳಲ್ಲಿ ಅವರೇ ಮೊಳೆ ತೆಗಿತಾ ಹೋಗ್ತಾರೆ. ಈ ಬೀಜ ಬಿತ್ತುವ ಕೆಲಸ ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಉರಗ ರಕ್ಷಾ, ಪ್ರಾಣಿ ರಕ್ಷಾ, ಶುನಕ ರಕ್ಷಾ, ಹೀಗೆ ಅನೇಕವನ್ನ ಜನಗಳಲ್ಲಿ ಕೆಲವರು ಕೋತಿನ ಇಷ್ಟಪಡ್ತಾರೆ, ಮಂಗ ರಕ್ಷಾ, ಹಂಗೆ ಕೆಲವರಿಗೆ ಒಂದೊಂದು ಪ್ರಾಣಿಲಿ ಆಸಕ್ತಿ ಇರುತ್ತೆ. ಅಂತಹ ಅವ್ರನ್ನೆಲ್ಲ ಒಟ್ಟು ಮಾಡಿ ಅವರಲ್ಲಿ ಆಯಾ ರಕ್ಷಣೆಯ ಬೀಜ ಬಿತ್ತಿದ್ದಾಗ ಅವರು ಅದನ್ನೇ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಹೆಣ್ಣ ನಿಂದಕರ ವಿರುದ್ಧ ಮಾಡಿದ್ದು ಸ್ತ್ರೀ ರಕ್ಷಾ. ಅದನ್ನು ಎಷ್ಟೋ ಜನಕ್ಕೆ ಹೆಣ್ಣನ್ನು ಕಾಪಾಡೋದೇ ಅವ್ರ ಗುಣ ಆಗಿರುತ್ತೆ. ಮಕ್ಕಳನ್ನು ಕಾಪಾಡೋದೇ ಕೆಲವ್ರಿಗೆ ಗುಣ ಆಗಿರುತ್ತೆ. ಅನಾಥರನ್ನು ಕಾಪಾಡೋದೇ ಕೆಲವ್ರಿಗೆ ಗುಣ ಆಗುತ್ತೆ. ಹುಟ್ಟು ಗುಣ ದೇವರು ಆ ಗುಣಗಳು ಕೊಡದೇ ಇದ್ರೆ ಈ ಜಗತ್ತು ನಡೀತಾನೆ ಇರಲಿಲ್ಲ, ಇಷ್ಟೊತ್ತಿಗೆ ಪತನ ಆಗ್ಬಿಡೋದು. ಅದ್ಯಾರೋ ಭಗವಾನ್ ಹೇಳಿದ್ರಲ್ಲ ಭಗವದ್ಗೀತೆಯನ್ನು ಸುಡಬೇಕು ಅಂತ, ಭಗವಾನ್ ಏನೂ ಇಲ್ಲ, ಭಗವಾನ್ಗಿಂತ ಎಷ್ಟು ಲಕ್ಷ ಪಟ್ಟು ಕ್ರೂರಿಯಾಗಿದ್ದ ಔರಂಗಜೇಬನೇ ಸುಡೋಕ್ಕಾಗಲಿಲ್ಲ. 5,000 ವರ್ಷದಿಂದ ಯಾರಿಗೂ ಇದುವರೆಗೂ ಗೀತೆನ ಸುಡೋಕ್ಕಾಗಲಿಲ್ಲ. ವಿಶ್ವ ಮಟ್ಟದಲ್ಲಿ ಬೆಳೀತಾ ಬಂತು. ಸುಟ್ಟಷ್ಟು ಬೆಳೆಯುವುದು ಗೀತೆ ಮಾತು, ದೂರ ಹೋಗಲೇಬೇಕು ಧೂಮಕೇತು. ಹೀಗೆ ಇನ್ನು ನಾವು ಈ ರೀತಿ ಒಳ್ಳೆ ವ್ಯಕ್ತಿಯನ್ನು ಆರಿಸೋ ಲೆವೆಲ್ಗೆ ಯಾವಾಗ ಹೋಗ್ತೀವಿ ಅಂದರೆ, ನಾವು ಸಾಲವಿಲ್ಲದವರಾಗಬೇಕು. ತಮಾಷೆಗೂ ಸಾಲ ಮಾಡಬಾರ್ದು. ಕ್ರೆಡಿಟ್ ಕಾರ್ಡ್ನ ಕಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಕಟಿಂಗ್ ರೆವಲ್ಯೂಷನ್ ಅಂತ ಮಾಡಬೇಕು. ಸಾಲವಿಲ್ಲದಂತಾದಾಗ ನಮಗೆ ಆಗಬೇಕು ಅಂದರೆ, ಸಾಲವಿಲ್ಲದಂತಾಗಬೇಕು ಅಂದರೆ ನಮ್ಮಲ್ಲಿರೋ ಆಸೆಗಳನ್ನು ಕೊಲ್ಲಬೇಕು. ವಾಷಿಂಗ್ ಮಿಷಿನು ಸಾಲ ಮಾಡಿದ್ರೆ ತಗೊಳಕ್ಕಾಗತ್ತೆ, ಇಲ್ಲಾಂದ್ರೆ ಇಲ್ಲ ಅಂದಾಗ ಮನುಷ್ಯ ಸಾಲ ಮಾಡ್ತಾನೆ ಅಲ್ವಾ. ದೇವ್ರು ನಮಗೆ ಅಷ್ಟು ದುಡ್ಡು ಕೊಡೋವರೆಗೂ ನಮಗೆ ವಾಷಿಂಗ್ ಮಿಷಿನೇ ಬೇಡ ಅಂತ ಅಂದ್ಕೊಂಡ್ರೆ, ಯಾಕಂದರೆ ನಮ್ಮನೆ ಬಟ್ಟೆ ನಾವು ವಾಶ್ ಮಾಡೋದು ತಪ್ಪಬೋದು, ಆದರೆ ಈ ಕ್ರೆಡಿಟ್ ಕಾರ್ಡ್ ಅವ್ರು ಬಂದು ನಮ್ಮನ್ನೇ ವಾಶ್ ಮಾಡಿಬಿಡ್ತಾರೆ, ಮಾನ ಮರ್ಯಾದೆ ಎಲ್ಲ ವಾಶ್ ಮಾಡಿಬಿಡ್ತಾರೆ. ಹಾಗೆ ಆಸೆಗಳನ್ನು ಕೊಂದಾಗ ಸಾಲವಿಲ್ಲದಂತಾಗುತ್ತದೆ. ಸಾಲವಿಲ್ಲದಂತಾದಾಗ ನಾವು ಬುದ್ಧಿವಂತರಾಗ್ತೀವಿ. ಆಸೆ ಮೊದಲಿಗೆ ಸತ್ತೋಗಿರುತ್ತೆ, ಸಾಲನೂ ಇರೋದಿಲ್ಲ, ನಾವು ಯಾವುದಕ್ಕೂ ಬಲಿಯಾಗೋದಿಲ್ಲ. ಇಷ್ಟ ಬಂದವರಿಗೆ, ನಮಗೆ ಸರಿ ಅನ್ನಿಸಿದವರಿಗೆ ಒಗಟಾಗ್ತೀವಿ, ಅವರ ಆಕಾಂಕ್ಷೆಗಳಿಗೆ ಬಲಿಯಾಗೋದಿಲ್ಲ. ಅವರು ಕೊಟ್ಟ ನೋಡಿ, ಅದ್ಯಾವುದೋ ಉತ್ಸವನಂತೆ, ಆ ಜಿಲ್ಲೆ ಉತ್ಸವ, ಈ ಜಿಲ್ಲೆ ಉತ್ಸವ. ನಿಮಗೊಂದು ಕತೆ ಹೇಳ್ತೀನಿ.
ಈ ಕತೆ ನೀವು ಕೇಳಿದ್ರೆ ತುಂಬ ಗಾಬರಿ ಆಗ್ಬಿಡ್ತೀರಿ, ಹೌದಲ್ವಾ ಅಂತ. ಒಂದು ಕಾಡಿತ್ತು, ಆ ಕಾಡಿನಲ್ಲಿ ಒಬ್ಬ ತುಂಬ ದೊಡ್ಡ ಕಳ್ಳ. ಆನೆಯ ದಂತಗಳನ್ನು, ಆನೆಗಳನ್ನು ಕೊಲ್ಲುವುದು, ದಂತಗಳಿಗೋಸ್ಕರ ಶ್ರೀಗಂಧದ ಮರಗಳನ್ನು ಕೊಲ್ಲುವುದು, ಇದು ಕಡಿಯುವುದು, ಬೇಕಾದಷ್ಟು ಹಣ ನಿಧಿಗಳಿಟ್ಟುಬಿಟ್ಟಿದ್ದ ಕಾಡಲ್ಲಿ. ಅವನು ಒಂದ್ಸಲ ತನ್ನ ರಕ್ಷಣೆಗೆ ಮತ್ತು ಹಣ ಜಾಸ್ತಿ ಬೇಕು ಅಂತ ಕಿಡ್ನ್ಯಾಪ್ ಮಾಡ್ಕೊಳ್ಳೋದು ಕಲಿತ್ಬಿಟ್ಟ. ಕಿಡ್ನ್ಯಾಪ್ ಮಾಡೋ ಕಲಿತಾಗ ಒಂದು ಎರಡು ರಾಜ್ಯಗಳು ಅವನನ್ನು ಹಿಡೀಲಿಕ್ಕೆ ಪ್ರಯತ್ನ ಪಟ್ಟು ದೇಶದ ಸೇನೆ ಎಲ್ಲ ಬಂದು ಆ ಒಬ್ಬನನ್ನು ಹಿಡೀಲಿಕ್ಕೆ ತುಂಬ ಕಷ್ಟಪಡಬೇಕಾಯ್ತು. ಯಾಕಂದರೆ ಅರಣ್ಯದ ರಹಸ್ಯಗಳನ್ನು ಅರಿತಿದ್ದವನು, ಆನೆಗಳ ಭಾಷೆಯನ್ನು ಅರಿತಿದ್ದವನು. ಅವನು ಒಬ್ಬ ದೊಡ್ಡ ವ್ಯಕ್ತಿನ ಕಿಡ್ನಾಪ್ ಮಾಡ್ದ. ಕಿಡ್ನಾಪ್ ಮಾಡಿಬಿಟ್ಟು ಆ ದೊಡ್ಡ ವ್ಯಕ್ತಿ ಆಲ್ಮೋಸ್ಟ್ ಸಂತಾನೆ. ಆವಾಗ ಒಂದು ಸಲ ಏನಾಯಿತು, ಅವನು ಆನೆಗಳನ್ನು ಮಾತಾಡೋದು ನೋಡೋದು, ಅವನ ವ್ಯವಹಾರ ನೋಡೋದು, ಅವನು ಒಂದು ಕಡೆ ನಿಲ್ಲದಿರುವುದು ನೋಡೋದು ಆಶ್ಚರ್ಯಪಟ್ಬಿಟ್ಟಿತ್ತು ದೊಡ್ಡ ವ್ಯಕ್ತಿ. ಒಂದ್ಸಲ ಹೀಗೆ ಆ ದೊಡ್ಡ ವ್ಯಕ್ತಿ ಕೂತಿದ್ದಾಗ ಬೆಳಗಿನ ಜಾವ, ಸೂರ್ಯೋದಯ, ಆ ಕಾಡು ಕಳ್ಳ ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ದ. ತುಂಬ ಡೀಪಾಗಿ ಕಣ್ಣು ಮುಚ್ಕೊಂಡು ಏನು ಮಂತ್ರ ಹೇಳ್ಕೊಂಡು ಅದು ಏನು ಅವನು ಭಾಷೆಯಲ್ಲಿ ಹೇಳ್ಕೊಂಡು ಮಾಡ್ತಿದ್ದ. ಆಗ ಈ ದೊಡ್ಡ ವ್ಯಕ್ತಿ, ಇವನು ಮಾಡೋದಿಲ್ಲ ಅನಾಚಾರ್ಯ, ಇವನಿಗೊಂದು ದೈವಭಕ್ತಿ, ಎಂಥ ಪಾಪಿಷ್ಟ ಇವನು ಅಂತ ಅನ್ಕೋತೇವೆ. ಆಗ ಅಂದ್ಕೊಂಡಾಗ ಅವನು ಪೂಜೆ ಮುಗಿಸ್ಕೊಂಡು ಅವನದೇ ಆದ ಶೈಲಿಯಲ್ಲಿ ನಮಸ್ಕಾರ ಮಾಡಿದ ಪೂಜೆ ಮುಗಿಸ್ಕೊಂಡು ಈ ದೊಡ್ಡ ವ್ಯಕ್ತಿ ಬಂದು ಹತ್ರ ಬಂದು, ದೊಡ್ಡವರೇ ನೀವು ಅಂದ್ಕೊಂಡ್ರ ನನ್ನಂಥ ಪಾಪಿಷ್ಟನಿಗೆ, ನನ್ನಂಥ ದುಷ್ಟನಿಗೆ ಯಾಕೆ ದೇವರು ಒಲಿತಾರೆ ಅಂತ? ಹಾಗನ್ಕೊಂಡಿದ್ರೆ ಕೇಳಿ ಹೇಳ್ತೀನಿ, ಈ ಜಗತ್ತಲ್ಲಿ ಹೆಚ್ಚು ಪಾಪ ಮಾಡಿದವನು ಕಡಿಮೆ ಪಾಪ ಮಾಡಿದವನನ್ನು ಹಿಡಿಯಲಾಗುವುದಿಲ್ಲ. ನಿಮಗೆ ನನ್ನನ್ನು ಹಿಡಿಸಬೇಕು ಅಂತ ಆಸೆ ಇದ್ದರೆ ನಮ್ಮ ಆವರಣದಲ್ಲಿರುವ ಎಲ್ಲ ಸ್ಟೇಟ್ಗಳಲ್ಲಿ ನನಗಿಂತ ಪಾಪ ಕಡಿಮೆ ಮಾಡಿರೋವಂಥ ಸಿ ಎಮ್ಗಳಿರಬೇಕು, ಆವಾಗಲೇ ನನ್ನನ್ನು ಹಿಡಿಯೋಕ್ಕೆ ಸಾಧ್ಯ. ನಾನು ಒಂದು ದಂತದಲ್ಲಿ ಇಷ್ಟು ದುಡ್ಡು ಮಾಡ್ತೀನಿ, 1 ಕೋಟಿ ರೂಪಾಯಿ ಅಂದರೆ ಅವರು ಒಂದು ಬ್ರಿಡ್ಜಲ್ಲಿ 100 ಕೋಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನನಗಿಂತ ಪ್ರಾಮಾಣಿಕರಾಗಿದ್ದರೆ ಮಾತ್ರ ನನ್ನನ್ನು ಹಿಡಿಯಲು ಸಾಧ್ಯ. ಅದಕ್ಕೆ ದೇವರು ಕಡಿಮೆ, ಯಾವಾಗಲೂ ಹೆಚ್ಚು ತಪ್ಪು ಮಾಡಿದವರು ಕಡಿಮೆ ತಪ್ಪು ಮಾಡಿದವರ ನಡುವೆ ಕಡಿಮೆ ತಪ್ಪು ಮಾಡಿದವರ ಸಪೋರ್ಟ್ ಮಾಡ್ತಾರೆ, ಹೆಚ್ಚು ತಪ್ಪು ಮಾಡಿದವನು ಸೋಲುವಂತೆ ಮಾಡುತ್ತಾರೆ. ಹಾಗಾಗಿ ನಾನು ಒಬ್ಬನೇ ಕಟ್ಟಿಕೊಂಡ 16 ಜನರ ಗುಂಪನ್ನು 100 ಜನರು ಹಿಡಿಯಲಾಗುತ್ತಿಲ್ಲ. ನಿಮಗೆ ಅಷ್ಟು ನನ್ನನ್ನು ಹಿಡಿಬೇಕು ಅಂದರೆ ನಿಮ್ಮ ರಾಜ್ಯದಲ್ಲಿ ನನಗಿಂತ ಕಡಿಮೆ ತಪ್ಪು ಮಾಡಿದವನನ್ನು ಸಿ ಎಂ ಮಾಡಿ ಅಂತ ಹೇಳಿದ್ನಂತೆ. ಹೆಂಗಿದಲ್ಲ ಈ ಮಾತು ಅರ್ಥ ಮಾಡ್ಕೊಳ್ಳಿ. ನಾವು ಜಡ್ಜ್ ಮಾಡ್ತೀವಿ, ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು, ಮೂಲ ಹುಡುಕಿದ್ರೆ ಗೊತ್ತಾಗುತ್ತೆ ಭಗವಂತ ಎಲ್ಲೂ ತಪ್ಪು ಮಾಡಿಲ್ಲ ಅಂತ, ಏನು ನಡೆದ್ರೂ ಅದೆಲ್ಲ ಸರಿ ಇದೆ ಅಂತ. ಹೋಗಲಿ, ಇವರು ಇವಾಗೇನಪ್ಪ ಜನ ಬದಲಾಗಲ್ಲ, ನಾನೊಬ್ಬನೇ ಒಳ್ಳೆಯವನಾಗಿ ಏನು ಮಾಡೋದು, ಜನ ಕೆಟ್ಟವ್ರಿಗೆ ಓಟ್ ಹಾಕ್ಬಿಡ್ತಾರೆ, ಕುಡಿತಕ್ಕೆ ಓಟ್ ಹಾಕ್ಬಿಡ್ತಾರೆ, ಅದಕ್ಕೆ ಓಟ್ ಹಾಕ್ಬಿಡ್ತಾರೆ, ಇದಕ್ಕೆ ಓಟ್ ಹಾಕ್ಬಿಡ್ತಾರೆ ಅನಿಸಿದ್ರೆ ಹಾಕಲಿ. ಹಾಗಾದರೆ ಸಿ ಎಂ ಕೆಟ್ಟವನು ಬಂದು, ಮಿನಿಸ್ಟ್ರುಗಳೆಲ್ಲ ಕೆಟ್ಟವರು ಬಂದು ದೇಶನ ಲೂಟ್ ಮಾಡ್ತಾರೆ ಅಂದರೆ ಯಾರಿಗೆ ನಷ್ಟ? ಲೂಟ್ ಮಾಡಿಸಿಕೊಂಡವನಿಗೆಲ್ಲ ಸಮುದ್ರದ ನೀರು 1 ಬಕೆಟಿಂದ ಕಡಿಮೆ ಆಗೋದಿಲ್ಲ. ತಿಂದಿದ್ದೆಲ್ಲ ಕಕ್ಕಲೇ ಬೇಕು. ಪೂರಾ ವಂಶಗಳನ್ನೇ ನಿರ್ವಂಶ ಮಾಡುತ್ತದೆ ನೇಚರ್. ದುಡಿಯದೇ ಬಡಿಸಿಕೊಂಡ್ರೆ ಕಕ್ಕಿಸುತ್ತೆ, ವಮನ ಅಂತಾರೆ ಅದನ್ನು. ದುಡಿದು ತಿಂದರೆ ಅದು ಸ್ವೇದನವಾಗುತ್ತೆ, ಸ್ವೇದನ ಅಂದರೆ ಬೆವರು ಆಚೆ ಆಗತ್ತೆ. ಸ್ವಲ್ಪ ದುಡಿದು
ದುಡಿದದಕ್ಕಿಂತ ಹೆಚ್ಚು ತಿಂದರೆ ಅದು ವಿರೇಚನ ಆಗುತ್ತೆ. ಅಂದರೆ ದುಡಿದಷ್ಟು ಬೆವರಾಗಿ ಹೆಚ್ಚು ತಿಂದಿದ್ದು ಮೋಷನಲ್ಲಿ ಹೊರಟೋಗುತ್ತೆ, ಅದನ್ನು ಮತ್ತೆ ಗೊಬ್ಬರವಾಗಿ ಮತ್ತೆ ಬೆಳೆದು ಬರುತ್ತೆ. ಹೀಗೆ ಪ್ರಕೃತಿ ಮಾತ್ರ ತಪ್ಪು ಮಾಡೋದಿಲ್ಲ. ಮಾಡಿದ್ದುಣ್ಣ ಮಹಾರಾಯ, ಚಿಕ್ಕವರು ದೊಡ್ಡವರ ಕಣ್ಣು ಮುಂದೆ ಕಣ್ಣು ಮುಚ್ಚುವಂತಾಗುತ್ತದೆ ದೇಶದ್ರೋಹದ ಹಣ. ಈ ರೋಡಿಂದ ಇವಾಗ ಫಾರ್ ಎಕ್ಸಾಂಪಲ್ಲು ಮಲ್ಲೇಶ್ವರಂಯಿಂದ ರಾಜಾಜಿನಗರ್ಗೆ ಒಂದು ರೋಡ್ ಇದೆ ಅಂತ ಇಟ್ಕೊಳ್ಳಿ. ಇವ್ರ ಕಾಂಟ್ರಾಕ್ಟ್ಗಳು ಹೆಂಗಿದೆ ಅಂದರೆ ಮಲ್ಲೇಶ್ವರಂಯಿಂದ ರಾಜಾಜಿನಗರ್ ಕಡೆ ಹೋಗೋ ರೋಡಿಗೆ ಇಷ್ಟು ಕೋಟಿ ಸ್ಯಾಂಕ್ಷನ್ನು, ಅದರಲ್ಲಿ ಲೂಟಿ. ಮತ್ತು ರಾಜಾಜಿನಗರಿಂದ ಸೇಮ್ ರೋಡು ಮಲ್ಲೇಶ್ವರಂ ಕಡೆ, ರಾಜಾಜಿನಗರಿಂದ ಸೇಮ್ ರೋಡ್ ಮಲ್ಲೇಶ್ವರಂ ಕಡೆ ಹೋಗೋದಕ್ಕೆ ಅದು ಮತ್ತೆ ಕಾಂಟ್ರಾಕ್ಟು, ಅದರಲ್ಲಿ ಲೂಟು. ಆದರೆ ಮನೆಯಲ್ಲಿ ದೊಡ್ಡವ್ರ ಮುಂದೆ ಚಿಕ್ಕವರು ಪ್ರಾಣ ಬಿಡುವಂತಾಗುತ್ತದೆ. ಇದು ಪ್ರಕೃತಿಕ ನಿಯಮ. ಯಾವ ವೇದ ಉಪನಿಷತ್ತು ಯಾವ ಧರ್ಮದ ಗ್ರಂಥಗಳು ಹೇಳಿರ್ಬೋದು ಹೇಳದೆ ಇರ್ಬೋದು, ಆದರೆ ಇದು ಪ್ರಕೃತಿ. ಪ್ರಾಣಿ ಪಕ್ಷಿಗಳನ್ನೇ ಬಿಡೋದಿಲ್ಲ ಪ್ರಕೃತಿ. ಒಂದು ಹಾವು ಕಾಡಲ್ಲಿ 100 ವರ್ಷ ಬದುಕಿರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಹಾವು 20 ವರ್ಷನೇ ಬದುಕಿರುತ್ತೆ ಅಂತ ಇಟ್ಕೊಳ್ಳಿ ನೀವು ಸೈನ್ಸ್ ಪ್ರಕಾರ. ಯಾಕಂದರೆ ಈ ಚಂದಮಾಮ ಕಥೆಗಳಲ್ಲಿ ಇವೆಲ್ಲ ಬರೋದು ಚಿಕ್ಕ ವಯಸ್ಸಲ್ಲಿ. ನಮ್ಮ ತಾತ ಹೇಳೋರು, ಏ ಈ ಚಂದಮಾಮ ಓದು ಶಾಲೆ ಪಾಠಗಳಿಗಿಂತ ಚೆನ್ನಾಗಿದೆ ಅಂತ ಹೇಳೋರು. ನಮ್ಮ ತಾಯಿ ಕೂಡ, ಚಂದಮಾಮ ಓದು ಬುದ್ಧಿ ಬರುತ್ತೆ ಅಂತ ಹೇಳೋರು. ಅವರು ದಿನ ಚಂದಮಾಮ ಓದದೆ ಮಲಗ್ತಾ ಇರಲಿಲ್ಲ ನಮ್ಮ ತಾಯಿ. ಅದರಲ್ಲಿ ಒಂದು ಹಾವು ಸಾವಿ ಹತ್ತಿರ ಕೂಡ ಸುಳಿಯದಂತೆ ಪೂರ್ಣ ಆಯುವಾಗಿ ಬದುಕುತ್ತೆ ಅಂದರೆ ಅದು ಯಾರನ್ನೂ ನೋಯಿಸಿಲ್ಲ, ತನ್ನ ಆಹಾರಕ್ಕೆ ಬಿಟ್ಟು ಯಾವತ್ತೂ ತನ್ನ ವಿಷ ಪ್ರಯೋಗ ಮಾಡಿಲ್ಲ. ಆಹಾರಕ್ಕೂ ಪ್ರಯೋಗ ವಿಷ ಪ್ರಯೋಗ ಮಾಡಿದ್ದು ಯಾಕೆ ಅಂದರೆ ಆ ತಾನು ತಿನ್ನುವ ಆಹಾರ ತನ್ನನ್ನೇ ಹುಡುಕಿ ಬರುತ್ತದೆ. ಇಲಿಗಳ ಸ್ಪೀಡು ಹಾವು ಓಡೋಕ್ಕಾಗಲ್ಲ. ಹಾಗಾಗಿ ಪ್ರಕೃತಿ ಏನು ಮಾಡಿದೆ ಅಂದರೆ ಕೆಲಸಕ್ಕೆ ಬಾರದ ಇಲಿಗಳಿಗೆ ತನ್ನ ಕೆಲಸ ಎಲ್ಲ ಮುಗಿದು ಇನ್ನು ಕೈಲಾಗಲ್ಲ ಅನ್ನುವಾಗ ಹಾವಿನ ಮೂತ್ರದಲ್ಲಿ ತಮಗೆ ಇಷ್ಟವಾದ ವಾಸನೆ ಬರೋಂಗೆ ಮಾಡ್ತಾರೆ. ಆ ಇಲಿ ಆ ಮೂತ್ರದ ವಾಸನೆಗೆ ಹಾವಿನ ಕಡೆ ಬರುತ್ತೆ. ಆವಾಗ ಆ ಹಾವು ಆ ಇಲಿಗೆ ನೋವಾಗದ ಮರಣ ಕೊಡೋಕ್ಕೆ ಅನಸ್ತೀಶಿಯಾ ಥರ ಒಂದು ಸಲ ಹಲ್ಲು ಚುಚ್ಚತ್ತಷ್ಟೆ ಇಂಜೆಕ್ಷನ್. ಆ ಇಲಿ ಹಂಗೇ ಅನ್ಕಾನ್ಷಿಯಸ್ ಆಗುತ್ತೆ, ಆವಾಗ ಅದನ್ನು ತಿನ್ನುತ್ತೆ. ಹೀಗೆ ನ್ಯಾಯಬದ್ಧವಾಗಿ ಬದುಕಿದ ಹಾವುಗಳು ಯಾರಿಗೂ ಬಲಿಯಾಗೋದಿಲ್ಲ, ಯಾರ ಕೈಲೂ ಓಡಿಸ್ಕೊಳ್ಳೋದಿಲ್ಲ. ತನ್ನ ಪೂರ್ಣ ಆಯುವಾಗಿ ವಜ್ರ ಸಿಗತ್ತೆ ಏನೇನೋ ಹೇಳ್ತಾರೆ, ಅದು ಬಿಡಿ, ಅದೆಲ್ಲ ಸುಳ್ಳು ಅಂತ ಇಟ್ಕೊಂಡು. ಆನೆಗಳದು ಇದೆ, ತಾನು ಕರೆಕ್ಟಾಗಿ ಬದುಕಿದ ಆನೆಗಳು ಜೈನ್ ಫಿಲಾಸಫೀಲಿ ಬರುತ್ತೆ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅವರಿಗೆ ಸ್ಮೃತಿ ಪಟಲದಲ್ಲಿ ತಾನು ಹಿಂದಿನ ಜನ್ಮದಲ್ಲಿ ಆನೆ ಆಗಿದ್ದೆ ಅಂತ ಗೊತ್ತಾಗುತ್ತೆ. ಹೀಗೆ ಇರುವೆಯಾಗದರೂ ಸರಿಯು ಅರಿಯ ಇರುವು ಗೊತ್ತಿರಲು ಅಂತ. ಹೀಗೆ ಜಗತ್ತಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ವ್ಯಕ್ತಿಯಾಗಿರಲಿ ಅವ್ರಿಗೆ ಪೂರ್ಣ ಬದುಕುವಂತಾಗತ್ತೆ, ಪೂರ್ಣ ಕರೆಕ್ಟಾಗಿ ಬದುಕಿದ್ರೆ. ಅಂದರೆ ಜೀವ ತುಂಬ ಸುಲಭವಾಗಿ ಹೋಗುವಂಗಾಗತ್ತೆ. ಕಡಿಮೆ ವಯಸ್ಸಲ್ಲಿ ಪ್ರಾಣ ಹೋದರೂ ಯಾವುದೇ ನೋವು ಕಡದೆ ಸಾವು ಬರುತ್ತೆ. ಹೀಗೆ ನಾವು ತಿಳಿತಾ ಹೋದರೆ ಜಗತ್ತು ತುಂಬ ಸುಲಭವಾಗತ್ತೆ. ಅಯ್ಯೋ ಆ ಪಾರ್ಟಿ ಬಂತಲ್ಲ ಇನ್ನಾಯ್ತು ನಮ್ಮ ಕತೆ, ಈ ಪಾರ್ಟಿ ಬಂತಲ್ಲ ಆಯ್ತು ನಿಮ್ಮ ಕತೆ ಅಂತ ಅನ್ಕೋಬಾರ್ದು. ನೋಡಿ, ಇವತ್ತು ಯುದ್ಧವಿಲ್ಲದೆ 70 ವರ್ಷದ ನಂತರ ಶತ್ರು ರಾಜ್ಯ ಶತ್ರು ದೇಶ ನಮಗೆ ಯುದ್ಧ ಬೇಡ ಅಂತ ಮೊಂಡಿ ಊರಿ ಕುಳಿತಿದೆ ಅಂದರೆ ಇದು ನಿಜವಾದ ಶಾಂತಿ ಯುದ್ಧ. ನಾವು ಬೆಳೀಬೇಕು. ಶತ್ರು ಹುಚ್ಚರಾಗೋ ಹಾಗೆ ದೇಶ ನಡೀತಾ ಇದೆ. ಇದೇ ವಿಚಾರವನ್ನು ನಮ್ಮ ದೇಶದಲ್ಲಿ ಕೂಡ ನೋಡಿ, ಲೋಪಗಳು ನಾಯಕರುಗಳಿಂದಾಗತ್ತೆ, ಕಡಿಮೆ ಲೋಪಗಳು ರಾಜನಿಂದಾಗತ್ತೆ. ರಾಜನೇ ಕೆಟ್ಟ ಕೂತ್ರೆ ದೇಶ ಭ್ರಷ್ಟವಾಗತ್ತೆ. ನಮ್ಮ ಪ್ರಾರಬ್ಧ ಕರ್ಮ ಕರ್ನಾಟಕದಲ್ಲಿ ಒಳ್ಳೆ ನಾಯಕತ್ವ ವಹಿಸಿಕೊಳ್ಳೋರು ಸಿಗಲಿಲ್ಲ. ನಮ್ಮ ದೇಶದ ಮಟ್ಟದಲ್ಲಿ ಈ ರೀತಿ ಇದ್ದಿದ್ದಕ್ಕೆ ಶತ್ರುಗಳು ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡರು
ಇವೆಲ್ಲ ಕರೆಕ್ಟಾಗಿದ್ದು ಅರ್ಥ ಮಾಡಿಕೊಂಡು ಜೀವಿಸಿದರೆ ಇವತ್ತು ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚು ಇಂಡಸ್ಟ್ರಿಯಲ್ ಇನ್ಕಮ್ಮು ಅಗ್ರಿಕಲ್ಚರಲ್ ಇನ್ಕಮ್ ಇರುವಂತಹ ರಾಜ್ಯ ನಮ್ಮದು, ಅರಣ್ಯ ಸಂಪತ್ತು ಇರುವಂಥ ರಾಜ್ಯ. ನಿಮಗೆ ಗೊತ್ತಾ, ಕರ್ನಾಟಕದ ಇನ್ಕಮ್ ಕರೆಕ್ಟಾಗಿ ತೆಗೆದ್ರೆ ಕರ್ನಾಟಕಕ್ಕಾಗಿ ಮಿಕ್ಕಿರೋದ್ರಲ್ಲಿ ಭಾರತದ ಪೂರಾ ಆರ್ಮಿನ ಕಾಪಾಡ್ಬೋದು, ಮೇಂಟೈನ್ ಮಾಡ್ಬೋದು. ಅಷ್ಟು ದೊಡ್ಡ ಇನ್ಕಮ್ ಕರ್ನಾಟಕದ್ದು ಸಾಲದಲ್ಲಿ ಇಟ್ಬಿಟ್ಟಿದ್ದಾರೆ. ಎಷ್ಟು ನಮ್ಮದು ಬ್ಯಾಡ್ ಲಕ್ ನೋಡಿ. ನಮ್ಮ ಕರ್ನಾಟಕನ ಇಂದಿನವರೆಗೂ ಬಂದ ನಾಯಕರುಗಳು ಡಿಟೀರಿಯರೇಟ್ ಆಗಿ ಬಂದರು. ಪವಿತ್ರವಾದ ಕಡಿದಾಳ್ ಮಂಜಪ್ಪ ತನ್ನ ಸರ್ನೇಮ್ ಇಟ್ಕೊಂಡ್ರೆ ನಾನು ಒಂದು ಸೆಕ್ಟ್ಗೆ ಸೇರ್ತೀನಿ ಅಂತ ಹೇಳಿದಂಥ ಪವಿತ್ರವಾದ ವ್ಯಕ್ತಿ ಪದವಿ ತ್ಯಾಗದ ನಂತರ ಮನೆಯ ಹಾಲು ಖರ್ಚಿಗೋಸ್ಕರ ಕೋರ್ಟ್ ಹತ್ರ ಬಂದು ಕೂತು, ಯಾಕೆ ನಮ್ಮ ನಂಜಪ್ಪನವರೇ ಇಲ್ಲಿ ನೀವು ಸಿ ಎಂ ಆಗಿದ್ರಲ್ಲ, ಯಾಕೆ ಇಲ್ಲಿ ಮತ್ತೆ ಬಂದ್ರಿ ಅಂದರೆ, ಇಲ್ಲಪ್ಪ ಇವತ್ತಿನ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿತ್ತು, ಯಾವುದಾದ್ರೂ ಕೇಸ್ ಸಿಗುತ್ತಾ ಅಂತ ಬಂದೆ ಅಂತ ಹೇಳ್ತಾರಂತೆ. ಅಂಥ ಸಿ ಎಂ ಇಂದ ಮೊದಲುಗೊಂಡು ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ ಇವರೆಲ್ಲ ಅಸಹ್ಯ ಪಟ್ಕೊಳ್ಳೋರು ಲಂಚ ಅಂದರೆ. ಮತ್ತೆ ಶುರುವಾಯಿತು ನೋಡಿ, ಸಾವಿರಗಟ್ಟಲೆಯಿಂದ ಶುರುವಾದ ಲಂಚ ಇವತ್ತು ಕೋಟಿಗಟ್ಟಲೆ ಆಗೋಗಿದೆ. ಮನೆಗಳಲ್ಲಿ ಅಪ್ರಾಕೃತಿಕವಾದ ಮರಣಗಳು ಆಗೋವರೆಗೂ ದೇಶದ್ರೋಹ ನಡೀತಾ ಇದೆ. ಇನ್ನಾದರೂ ಇವರೆಲ್ಲ ಅರಿತು ಇದೇ ಲೈವ್ ನೋಡಿಕೊಂಡು ಎಲ್ಲ ಲೀಡರ್ಸ್ ಸಾಕು ನಾವು ದುಡಿದಿದ್ದು, ಇನ್ನಾದರೂ ನಮ್ಮ ಪಾಪ ತೊಳೆದುಕೊಳ್ಳೋಣ ಅಂತ ಹೇಳಿ ಒಳ್ಳೆಯವರಾಗೋಣ ಅಂತ ಹೇಳಿ ತಾವು ಮಾಡಿದ್ದನ್ನೆಲ್ಲ ದಾನ ಧರ್ಮಗಳನ್ನು ಮಾಡಿ ಮತ್ತೆ ನಾನು ಒಳ್ಳೆಯವನಾಗಿ ಪ್ರೂವ್ ಮಾಡಿ ಪ್ರಾಣ ಬಿಡ್ತೀನಿ. ನೀವೆಷ್ಟೇ ದುಡ್ಡು ಮಾಡಲಿ ನಿಮ್ಮ ಜೀವನ ನಿಮ್ಮ ಪ್ರಾಣನ ಉಳಿಸ್ಕೊಳ್ಳೋಕ್ಕಾಗಲ್ಲ ಸಾವಿನ ಕೈಯಿಂದ, ಆ ಸಾವು ಬರೋವರೆಗೂ ಮತ್ತೆ ನಾನು ಸರಿಪಡಿಸ್ಕೊಳ್ತೀನಿ ಅಂತ ಹೇಳಿ ಬನ್ನಿ. ದೇವರಣೆಗೂ ನಿಮಗೆ ಜನ ಅಲ್ಲ ದೇವರೇ ಕ್ಷಮಿಸ್ಬಿಡ್ತಾರೆ. ನೀವು ತಪ್ಪುಗಳೆಲ್ಲ ಹೋಗ್ಬಿಡುತ್ತೆ, ಆಗಿದ್ದಾಯಿತು. ನೀವು ಮತ್ತೆ ಯಾರು ಬೇಕಾದರೂ ಗೆದ್ದು ಬನ್ನಿ, ಯಾಕಂದರೆ ಜನಗಳು ಯಾರನ್ನ ಇಷ್ಟಪಟ್ಟರೆ ಅವ್ರನ್ನೇ ಗೆಲ್ಲಿಸಲಿ, ಯಾರು ಬೇಕಾದರೂ ಬರಲಿ, ಆದರೆ ಪ್ರಾಮಾಣಿಕವಾಗಿ ಬದುಕಿ, ಜನಕ್ಕೆ ಇಷ್ಟ ಬಂದವ್ರಿಗೆ ಓಟ್ ಹಾಕಲಿ. ಇಂಥವ್ರಿಗೆ ಓಟ್ ಹಾಕಿ ಅಂತ ಪ್ರಚಾರ ಮಾಡ್ತಾರಲ್ಲ ಅಂಥವ್ರನ್ನೆಲ್ಲ ದೂರ ಇಡಿ. ನಿಮಗಿಷ್ಟ ಬಂದವರಿಗೆ ಓಟ್ ಹಾಕಿ, ನಿಮಗೆ ಸರಿ ಕಂಡವರಿಗೆಲ್ಲ ಓಟ್ ಹಾಕಿ, ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ, ಇಂಡಿಪೆಂಡೆಂಟ್ಗೂ ಗೌರವ ಕೊಡಿ. ನಿಮ್ಮೂರಲ್ಲಿ ಅನೇಕ ಒಳ್ಳೆತನ ಮಾಡಿರ್ತಾರೆ, ಅವ್ರಿಗೂ ಗೌರವ ಕೊಡಿ. ಇದೆಲ್ಲ ಮಾಡ್ತಾ ಹೋಗಿ ದೇಶ ಇಂಪ್ರೂವ್ ಆಗುತ್ತೆ. ಇದೊಂದೇ ಸಲ್ಯೂಷನ್ನು, ಆಸೆ ಕೊಂದರೆ ಮಾತ್ರ ನಮ್ಮ ದೇಶ ಮುಂದೆ ಬರುತ್ತೆ. ದೇವರು ನಿಮ್ಮನ್ನು ಇಷ್ಟಪಡ್ತಾರೆ, ಕೈ ತುಂಬ ನಿಮ್ಮ ಚಾಕಚಕ್ಯತೆ ಏನು ಕಲ್ತ್ಕೊಂಡಿರ್ತಾರೋ ಅದರಲ್ಲಿ ಕೆಲಸ ಕೊಡ್ತಾರೆ. ಒಳಿತಾಗಲಿ, ಧನ್ಯವಾದ, ಅಹೋರಾತ್ರ.